ಡಿಸೆಂಬರ್ 19ಕ್ಕೆ ನಾನೊಂದು ಇಲ್ಲಿ ಸಿ ಎ ಮತ್ತು ಎನ್ ಆರ್ ಸಿ ಬಗ್ಗೆ ಒಂದು ವಿಡಿಯೋ ಶೇರ್ ಮಾಡಿರ್ತೀನಿ. ಇಲ್ಲಿ ಮಂಗಳೂರಲ್ಲಾದ ಒಂದು ಗೋಲಿ ಬರಿದ್ದ, ಅದರಲ್ಲಿ ಯಾರ ಪರವಾಗಿ ನನ್ನ ಹೆಸರು ಬರಲಿಲ್ಲ, ಯಾರ್ದು ವಿರುದ್ಧವಾಗಿ ಬರಲಿಲ್ಲ. ನಮ್ಮ ಫೇಸ್ಬುಕ್ಕಿನ ಫ್ರೆಂಡ್ ಒಬ್ಬರು ಕಳಿಸಿದ್ದು, ನಾನು ಅದನ್ನು ಶೇರ್ ಮಾಡಿರ್ತೀನಿ. ನಾನು ವಿಡಿಯೋವನ್ನು ನಾನು ಡಿಲೀಟ್ ಮಾಡಿದೆ, ಇಮಿಡಿಯೇಟ್ಲಿ ಮಾಡಿದೆ, ಅದನ್ನ ಇಟ್ಕೊಂಡಿಲ್ಲ. ನಾನು ಡಿಸೆಂಬರ್ 20 ನೈಟು 1 ಗಂಟೆಗೆ ನನ್ನ ಥರ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡಿಬಿಟ್ಟಿದ್ರು. ನನ್ನ ಫೋಟೋ ಹಾಕಿ, ನನ್ನ ಹೆಸರು ಹಾಕಿ, ನನ್ನ ಕಂಪನಿ ಅಡ್ರೆಸ್ಸು ಹಾಕಿ ಒಂದು ಡೂಪ್ಲಿಕೇಟ್ ಒಂದು ಫೇಸ್ಬುಕ್ ಓಪನ್ ಮಾಡಿದರು. ಅದರಲ್ಲಿ ಮಕ್ಕ, ಅದರ ಮೇಲೆ ರಾಮ ಮಂದಿರ ಮಾಡ್ತೀವಿ, ಮತ್ತು ಅಲ್ಲಿ ಕಿಂಗ್ ರಾಜ ಅವರ ಮಗನ ಮಗೆ ಏನೆಲ್ಲ ಹಾಕಿ ನಾನು ಮಾಡಿದ ಹಾಗೆ ಮಾಡಿಬಿಟ್ಟಿದ್ರು ಅವರು. ನನ್ನಲ್ಲಿ ಮತ್ತು ಸಂಕಷ್ಟಕ್ಕೆ ಸಿಲುಕಿಸಬೇಕು, ನನಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ತುಂಬ ಇದು ಮಾಡಿಬಿಟ್ಟಿದ್ರು. ಅದರ ಮೇಲೆ ನಾನು, ನಮ್ಮ ಕಂಪನಿ ಆವತ್ತು ರಜೆ ಇದೆ, 2 ದಿನ ರಜೆ ಇದೆ, ನಾನು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಪೊಲೀಸ್ ಸ್ಟೇಷನಿಗೆ, ಕಂಪನಿಯಿಂದ ಪರ್ಮಿಷನ್ ಬೇಕು. ಯಾಕಂದರೆ ನಾನು ಹಾಗೆ ಹೋದರೆ ನನ್ನ ನಾಳೆ ಕಂಪನಿ ನನ್ನ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದಿನ ವೆಯ್ಟ್ ಮಾಡಿದೆ. ಅಲ್ಲಿನ ಅವರು ನನಗೆ ರಕ್ಷಣೆಯೂ ಕೊಟ್ಟರು, ಯಾರು ನನ್ನನ್ನು ಮೀಟ್ ಆಗಲಿಕ್ಕೆ, ಯಾರು ನನ್ನ ಜೊತೆ ಮಾತಾಡಲಿಕ್ಕೆ ಎಲ್ಲ ಇದು ಮಾಡಿ. ಆವತ್ತು ನನ್ನ ಮೊಬೈಲು ಎಲ್ಲ ಬಂದ್ ಮಾಡಿ ಕೂತ್ಕೊಂಡೆ. ಮರುದಿನ ಸಂಡೇ ಡಿಸೆಂಬರ್ 22ಕ್ಕೆ ನಮ್ಮ ಕಂಪನಿಯವರಿಗೆ ವಿಷಯ ಗೊತ್ತಾಗಿ ಕಂಪನಿಯವರು ನನ್ನನ್ನು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ, ಅಲ್ಲಿ ಸರೆಂಡರ್ ಮಾಡ್ತಾರೆ. ಅಲ್ಲಿ ನನ್ನ ಕೇಳ್ತಾರೆ, ಅಲ್ಲಿ ನಾನು ರೀಸನ್ ಕೊಟ್ಟೆ, ನನ್ನ ಮೇಲೆ ಈ ಥರ ಎಲ್ಲ ಮಾಡಿದರು, ನಾನು ಆ ಫೇಸ್ಬುಕ್ ಮಾಡಿಲ್ಲ, ನನ್ನ ಇರೋದಾಗ ಯಾರೋ ಮಾಡಿದ್ದು ಅದು ಕಿಡಿಗೇಡಿಗಳು, ನಾನು ಇದರಲ್ಲಿ ಯಾವುದೂ ಇನ್ವಾಲ್ವ್ ಇಲ್ಲ ಅಂತ ಹೇಳಿದೆ. ಆದರೂ ಅವ್ರು ನಂಬಲಿಲ್ಲ, ಯಾಕಂದರೆ ನನ್ನ ಫೋಟೋ ಇದೆ, ನಂದು ಹೆಸರು ಇದೆ, ಎಲ್ಲ ಇದೆ, ಆದರೆ ನನ್ನಲ್ಲಿ ಪ್ರೂಫೂ ಇಲ್ಲ, ನಾನು ಮಾಡಿಲ್ಲ ಅಂತೇಳಿ ಸ್ಟೇಷನಿಂದ ರಿಲೀಸ್ ಮಾಡಿ ಅಲ್ಲಿ ಕಾರಾಗೃಹ ಇದೆ ಅಲ್ಲಿಗೆ ಹಾಕಿದರು. ನಾನು ಅಲ್ಲಿ 2 ತಿಂಗಳ ಕಾಲ ಅಲ್ಲಿ ಕೂತ್ಕೊಂಡೆ. ಅಲ್ಲಿನೂ ನನಗೆ ಟೆಲಿಫೋನು ಕೊಡಲಿಲ್ಲ, ಅಲ್ಲಿ ಏನು ಇದು ಕೊಡಲಿಲ್ಲ, ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದು ನಾನು. ಯಾಕಂದೇಳಿದ್ರೆ ಇದು ಸಣ್ಣ ಪುಟ್ಟ ಕೇಸಲ್ಲ, ಇದು ಇದು ದೊಡ್ಡ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಕೇಸ್ ಇದು, ಇದು ಸಣ್ಣ ಪುಟ್ಟ ಅಲ್ಲ. ಅದರಿಂದ ನನಗೆ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರು, ತುಂಬ ಅಂದರೆ ತುಂಬ. ನನಗೆ ಫೋನ್ ಕೊಡಲಿಲ್ಲ, ಯಾರ ಜೊತೆ ಮಾತಾಡಲಿಕ್ಕಿಲ್ಲ, ನನಗೆ ಏನೂ ಇಲ್ಲ, ಆ ಥರ ಮಾಡಿಬಿಟ್ಟಿದ್ರು. ಆಮೇಲೆ 2 ತಿಂಗಳ ನಂತರ ನನಗೆ ಅಲ್ಲಿಂದ ಎಂಕ್ವೈರಿ ಜೈಲಿಗೆ ಶಿಫ್ಟ್ ಮಾಡಿದರು. ಅಲ್ಲಿಂದ ಅಧಿಕಾರಿಗಳು ಬಂದು ಕರ್ಕೊಂಡು ಹೋದರು, ಅಲ್ಲಿ ನನಗೆ ಎಂಕ್ವೈರಿ ಸ್ಟಾರ್ಟ್ ಮಾಡಿದರು, ವಿಚಾರಣೆ. ಅಲ್ಲಿ ಅದು 2 ಕೇಸ್ ಇದೆಯಲ್ಲ, ಒಂದು ರಾಜರ ಬಗ್ಗೆ ಬರೆದಿದ್ದು, ಅದು ಕೇಸ್ ಡಿಸೈಡ್ ಆಗುವುದು ಅವ್ರ ಫ್ಯಾಮಿಲಿಯಿಂದ ಆಗುತ್ತೆ. ಯಾವುದು ಅಲ್ಲಿ ಕಿಂಗ್ ಇದಾರಲ್ಲ ಸಲ್ಮಾನ್, ಅವ್ರ ಫ್ಯಾಮಿಲಿಯಿಂದ ಡಿಸೈಡ್ ಆಗುತ್ತೆ. ಯಾಕೆ ಅವ್ರು ಏನು ಹೇಳ್ತಾರೆ ಕೋರ್ಟಿಗೆ ಇದು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದರಿಂದ ಅದು ಅವರು ಏನು ಹೇಳ್ತಾರೆ ನಾನು ಕಡೀನಿ ಅಂತ ಹೇಳಿದರು, ನಾನು ಕಡಿತಾರೆ. ಅವರು ಒಂದು 7 ತಿಂಗಳ ಕಾಲ ನಾನು ಒಂದು ಸಿಂಗಲ್ ರೂಮಲ್ಲಿ ಇಟ್ಟಿದ್ರು, ನಾನು ಯಾವುದೇ ಫೋನ್ಗೆ ಕೊಡಲಿಲ್ಲ, ಊಟ ಮಾಡೋದು ಮಲಗೋದು ಬಿಟ್ಟರು, ಮತ್ತು ಅದರಿಂದ ಮತ್ತೇನೂ ಇಲ್ಲ, ನನಗೆ ಯಾರು ನೋಡಲಿಕ್ಕಿಲ್ಲ, ಹೊರಗಡೆ ಮಾತಾಡಲಿಕ್ಕಿಲ್ಲ, ಹೊರಗಡೆ ಹೋಗ್ಲಿಕ್ಕಿಲ್ಲ. 7 ತಿಂಗಳ ಕಾಲ ನನ್ನ ಆ ರೂಮಲ್ಲಿ ಇಟ್ಟಿದ್ರು. 7 ತಿಂಗಳ ನಂತರ ನನಗೆ ಒಂದು ದಿನ ಬರಲಿಕ್ಕೆ ಹೇಳಿ ಅವ್ರು ಹೇಳಿದ್ರು ನಾಳೆಯಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಆಮೇಲೆ ನಾನು ಕೋರ್ಟಿಗೆ ಹೋದೆ. ಅಲ್ಲಿ ಕೋರ್ಟಲ್ಲಿ ಏನು ಇಲ್ಲ, ನಂದು FIR ಇದೆ, ಕೇಸಿಗೆ ಸಂಬಂಧಿತ ಪಟ್ಟ ಎಲ್ಲ ರಿಪೋರ್ಟ್ ಇದೆ, ಅದನ್ನು ಕೊಡೋದು. ನಾನು ಕರ್ಕೊಂಡು ಹೋದರು, ಆವತ್ತು ಕೊಟ್ಟಿದೆ, ಜಡ್ಜಸ್ ಎಲ್ಲ ಬಂದಿದ್ರು, ಕೊಟ್ಟಿದ್ರು. ಅವ್ರು ಏನು ಹೇಳಲಿಲ್ಲ, ಎಲ್ಲ ಸರಿ ಇದೆ ಅಂತ ಕೇಳಿದ್ರು, ನಾನೆಲ್ಲ ಬರೆದಿದ್ದು ಸರಿ ಇದೆ ಅಂತ ಕೊಟ್ಟಿದೆ. ಕಂಪನಿ ನನ್ನ ಸ್ನೇಹಿತರು ಒಂದು 3 ಜನ ಸಪೋರ್ಟ್ ಮಾಡಿದರು, ಅವ್ರ ಸ್ನೇಹಿತರೆಲ್ಲ ಸಪೋರ್ಟ್. ಯಾಕಂದರೆ ಫಸ್ಟ್ 3 ದಿನಗಳ ಕಾಲ ಅವರು ನಮ್ಮ ಕಂಪನಿ ಬಂದಿದ್ದರು, 50 ಜನ 60 ಜನ ತನಕ ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರ ಕೈಯಿಂದ ರಕ್ಷಣೆ ಕೊಟ್ಟಿದ್ರು ನನಗೆ ನಮ್ಮ ಇಲ್ಲಿನವರೇ. ಅವರು ಉಡುಪಿಯವರು ಒಬ್ಬರು, ಜಾಯ್ಸನ್ ಲೇವಿಸ್ ಅಂತೇಳಿ, ಅವರು ಜಾಯ್ಸನ್ ಲೇವಿಸ್ ಅಂತೇಳಿ, ಮತ್ತು ಅವರ ಸ್ನೇಹಿತರು ಜಾಯ್ಸನ್ ಲೇವಿಸ್ ಮತ್ತು ಜಲಾಲ್ ಮುದಸರ್ ಮುದಸರ್ ಹಾಂ, ಅವರಿಬ್ರು ಮುಸ್ಲಿಮ್ಸ್. 1 ವರ್ಷದಿಂದ ಇಲ್ಲಿ ಕೂತ್ಕೊಂಡಿದ್ದೆ, ನನ್ನ ಹೆಂಡತಿ ಮಕ್ಕಳಿಗೆ ಯಾರಿಲ್ಲ ಅಲ್ಲಿ, ನಾನು ದುಡಿದ್ದು ಅವರು ಊಟ ಮಾಡಬೇಕು, ನಾನು ಇಲ್ಲಿ ದುಡಿಲಿಕ್ಕೋಸ್ಕರ ಬಂದಿದ್ದೆ, ಅವರು ಈ ಥರ ಎಲ್ಲ ಮಾಡಿ ಹಾಕಿದ್ರು. ನಾನು ಈ ಥರ 1 ವರ್ಷದಿಂದ ಇಲ್ಲಿ ದುಡಿದ್ದೆ, ನಾನು ಹೀಗೆ ಕೂತ್ಕೊಂಡಿದ್ದೆ. ಅವರು ಯಾರಿದ್ದಾರೆ, ಅವ್ರು ಯಾರೂ ಇಲ್ಲ, ನಾನು ಸ್ವಲ್ಪ ನನ್ನ ಫ್ಯಾಮಿಲಿ ನೋಡಿ ಅಂತ ಹೇಳಿದೆ. ನಾನು ನಿಮ್ಗೆ ಬೇಕಾದ ಮಾಹಿತಿನ ಕೊಟ್ಟಿದ್ದೆ, ವಿಚಾರಣೆಯಲ್ಲಿ ನಾನು ಎಲ್ಲ ಸರಿಯಾದ ಕೊಟ್ಟಿದ್ದೆ. ಹೌದು, ಎಲ್ಲ ಗೊತ್ತು, ಆದರೆ ಇಲ್ಲಿ ಸೌದಿಯ ಒಂದು ಕಾನೂನು ಹಾಗೇ ಇದೆ, ಒಬ್ಬ ನಿರಪರಾಧಿಯಲ್ಲಿ ಅಪರಾಧಿಯಲ್ಲಿ ಅವನು ಸರಿಯಾದ ಮಾಹಿತಿ ತಗೊಳ್ಳದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ನು ಕರೆಕ್ಟ್ ಇದರಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರು. ಅಂದರೆ ನನ್ನ ಗಂಡ ರಿಲೀಸ್ ಆಗ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ರು, ಅವರಿಗೆ 15 ವರ್ಷ ಶಿಕ್ಷೆ ಆಗುತ್ತೆ, 7 ವರ್ಷ ಶಿಕ್ಷೆ ಆಗುತ್ತೆ, ಜೀವಾವಧಿ ಆಗುವ ಚಾನ್ಸಸ್ ಇದೆ, ದೇಶದ್ರೋಹ ಅದೆಲ್ಲ ಹಾಕಬಾರ್ದು ಹಾಗೆ ಅಂತ ತುಂಬ ರೀತಿಯಲ್ಲೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು ನನಗೆ. ಆವಾಗ ನಮಗೂ ಅನಿಸ್ತಿತ್ತು ಅವ್ರು ಬರ್ತಾರೋ ಇಲ್ವೋ, ದೇವರೇ ಎಂಥ ಕಷ್ಟಕ್ಕೆ ಸಿಲುಕಿಸಿ ಹಾಕಿದೆ ನಮ್ಮನ್ನು ಅಂತ ಹಾಗೆ ಅನಿಸ್ತಾ ಇತ್ತು. ಬೇರೆ ಅವರನ್ನು ಈ ಥರ ಸಂಕಷ್ಟಕ್ಕೆ ಸಿಲುಕಿಸಿ ಅವರು ಖುಷಿ ಪಡಬಾರ್ದು. ಒಂದು ಇನ್ನೊಂದು,
ಈ ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ರಲ್ಲ, ಕ್ರಿಯೇಟ್ ಮಾಡಿ ಹರೀಶ್ ಬಂಗೇರ ಸೌದಿಯ ಬಗ್ಗೆ ಮೆಕ್ಕದ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾನೆ ಅಂತ ಹೇಳಿ ಸ್ಪ್ರೆಡ್ ಮಾಡಿದರು. ಈಗ ನೋಡ್ಲಿಕ್ಕೆ ಹೋದರೆ ಅವರ ಧರ್ಮದ ಬಗ್ಗೆನೇ ಅವ್ರು ತಪ್ಪಾಗಿ ಬರೆದಾಗ ಆಯ್ತಲ್ವಾ? ಹೌದಲ್ವಾ? ಈಗ ಬೇರೆ ಹಿಂದೂ ಧರ್ಮದವ್ರು ನಾನು ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಹಿಂದೂ ಮುಸ್ಲಿಂ ಅಂತ ಯಾವತ್ತು ನಾನು ಎಣಿಸ್ಕೊಂಡವಳು ಅಲ್ಲ. ಆದರೆ ಅವರ ಧರ್ಮದ ಬಗ್ಗೆ ಅವರೇ ಕೆಟ್ಟದಾಗಿ ಬರೆದಾಗ ಆಯಿತು, ಅವ್ರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ನಮ್ಮ ಕಾನೂನು? ಹೌದಲ್ವಾ ಸರ್? ಎರಡು ವರ್ಷದಿಂದ ನಾವು ಅನ್ಭವಿಸಿದ್ದು ಕಷ್ಟ ಉಂಟಲ್ಲ, ನಮಗೆ ಗೊತ್ತು. ಒಂದು ರೂಪಾಯಿ ದುಡ್ಡಿಗೂ ನಾವು ಅಷ್ಟು ಖರ್ಚು ಬಿಟ್ಟಿದ್ದೇವೆ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೋಸ್ಕರ ನಾನು ಇವತ್ತು ಜೀವಂತವಾಗಿದ್ದೆ ಅಂತ ಹೇಳ್ಬೋದು. ಅದೇ ಅವರಿಗೆ ಕಠಿಣವಾದ ಶಿಕ್ಷೆನ ಕೊಡಬೇಕು, ಇನ್ನೊಬ್ಬರಿಗೆ ಇನ್ನೊಂದು ಸಲ ಈ ಥರ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಗೌರ್ಮೆಂಟು ಹಾಗೆ ನಮ್ಮ ಕೋರ್ಟ್ ಕೂಡ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಆ ಥರ ತೊಂದರೆ ಮಾಡಬಾರ್ದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸರಿ, ಪರವಾಗಿಲ್ಲ ಅಂತ ಹೇಳಿದೆ. ಆಮೇಲೆ ಅಪರಾಧಿಗಳು ಯಾರಂತ ಗೊತ್ತಾಗಿದೆ. ಇಲ್ಲಿಯ ಮೂಡುಬಿದ್ರಿಯವರ ಇಬ್ಬರು ಅಬ್ದುಲ್ ತುವೇಸ್ ಅವರಿಬ್ಬರು ಅಣ್ಣ ತಮ್ಮಂದಿರು ಅವರಂತ ನನಗೆ ಗೊತ್ತಾಗಿದೆ. ದುಡಿಲಿಕ್ಕೋಸ್ಕರ ಹೋಗ್ತಾರೆ. ಏನೋ ಒಂಚೂರು ತಪ್ಪಾದರೂ ಅದಕ್ಕೆ ಕ್ಷಮೆ ಕೇಳಿದ್ದೇವೆ ನಾವು. ಅದಕ್ಕೆ ನಾವೆಲ್ಲ ಇದು ಮಾಡಿದ್ದೆ ನಾನು, ಆದರೂ ಅವರು ಅಷ್ಟು ಇದು ಮಾಡಲಿಲ್ಲ. ನಾನು ಬಿಡಲೇ ಇಲ್ಲ. ನಾನು ಲಾಸ್ಟಿಗೂ ಇಂಡಿಯನ್ ಎಂಬಸಿ ಇದೆಯಲ್ಲ, ಅವ್ರಿಗೆ ತುಂಬ ಇದು ಮಾಡಿದ್ದು. ಇವರು ಪ್ರೆಷರ್ ಆಗಿದ್ದರು. ಇವರು ಯಾರು ರವೀಂದ್ರನಾಥ್, ಇವರು ನಮ್ಮ ಶಾನ್ಭಾಗ್ರು ತುಂಬ ತುಂಬ ಪ್ರೆಷರ್ ಆಗಿದ್ದರು. ಆ ಹುಡುಗ ಏನೂ ತಪ್ಪು ಮಾಡಿಲ್ಲ, ನೀವು ಇದು ಅದಕ್ಕೆ ಹೋಗಿ. ಆದರೆ ಎಂಬಸಿ ನನಗೆ ಒಂದು ವರ್ಷದ ತನಕ ನನ್ನ ಯಾವುದೇ ಕಾಂಟ್ಯಾಕ್ಟಿಗೆ ಬಂದಿಲ್ಲ. ಅಲ್ಲಿ ಫಸ್ಟ್ ಒಂದು ಸಲ ಬಂದಿದ್ದ ಮೇಲೆ ಅವರು ಅದ್ರ ಮೇಲೆ ಬರಲಿಲ್ಲ. ಅಂದರೆ ಇಲ್ಲಿ ಫಸ್ಟ್ 3 ತಿಂಗಳು ಸ್ವಲ್ಪ ಇವರು ಇಲ್ಲಿ ಡಿಲೇ ಮಾಡಿದರು, ನನಗೆ ಲೇಟ್ ಮಾಡಿದರು. ಫಸ್ಟ್ 3 ತಿಂಗಳು ಇವರು ಇಲ್ಲಿಂದ ಬೇಗ ಬೇಗ ಎಲ್ಲ ನನ್ನ ರಿಪೋರ್ಟಲ್ಲಿ ಸ್ವಲ್ಪ ಬೇಗ ಬೇಗ ಮಾಡಿದರೆ ಅಲ್ಲಿ ಕಳಿಸಿದ್ರೆ ನಾನು ಸ್ವಲ್ಪ ಬೇಗ ಬರ್ಬೋದಿತ್ತು. ಯಾಕಂದರೆ ಇಲ್ಲಿ ಸ್ವಲ್ಪ ನನ್ನ ಮಿಸ್ಸಸ್ ವಿಷಯ ಗೊತ್ತು ಕೂಡಲೇ ಇಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟು ಮಾಡಿದರು. ಆದರೆ ಇಲ್ಲಿ ಯಾರು ಇದ್ರ ತಗೊಂಡಿಲ್ಲ. ಯಾಕಂದರೆ ಎಲ್ಲ ಮನಸ್ಸಿನ ಸ್ವಲ್ಪ ನಾನೇ ಮಾಡಿದಂತ ಹೇಳಿ ತಿಳ್ಕೊಂಡ್ರು. ಅದರ ವಿಷಯ ಆಮೇಲೆ ಗೊತ್ತಾಗಿದೆ. ಇವರು ಅದರ ಬಗ್ಗೆ ಸ್ವಲ್ಪ ಕಠಿಣ ಕ್ರಮ ತಗೊಳ್ಳಲಿಲ್ಲ. ರವೀಂದ್ರನಾಥ್ ಅವರು, ಶಾನ್ಭಾಗ್ರು ಅವರು ಅಷ್ಟೇ, ಎಲ್ಲ ನಮ್ಮ ಪೊಲಿಟಿಷಿಯನ್ ಎಲ್ಲರಿಗೂ ಕಾಲ್ ಮಾಡಿದರು, ಯಾಕೆ ನೀವು ಲೇಟ್ ಮಾಡಿದ್ರು. ಇವರು ಲೇಟ್ ಮಾಡಿದರು. ಇಲ್ಲಿ ಇವರು ಫಸ್ಟೇ ಬೇಗ ಬೇಗ ತೊಗೊಂಡಿದ್ರು, ಕೇಸ್ ಬೇಗ ಬೇಗ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಕರೋನಾ ಬಂದಿದೆ, ಕರೋನಾದಿಂದ ಸ್ವಲ್ಪ ಅದು ಲೇಟ್ ಆಗಿದೆ. ಯಾಕಂದರೆ ಇಲ್ಲಿಂದ ರಿಪೋರ್ಟಲ್ಲಿ ಬರಬೇಕು. ಆದರೆ ಈ 3 ತಿಂಗಳಲ್ಲೇ ಏನಾದರೂ ಒಂದು ಸ್ವಲ್ಪ ಇವರು ಬೇಗ ಬೇಗ ತೊಗೊಂಡಿದ್ರು ಆ್ಯಕ್ಷನ್, ಇದ್ರ ಬಗ್ಗೆ ಕ್ರಮ ಸರಿಯಾದ ರೀತಿ ತೊಗೊಂಡಿದ್ರೆ ಆ 3 ತಿಂಗಳಲ್ಲಿ ನಾನು ಬರ್ಬೋದಿತ್ತು. ಇಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರು ಇಲ್ಲಿನ ಪೊಲಿಟಿಷಿಯನ್ ಜನಪ್ರತಿನಿಧಿಗಳು, ಯಾರೂ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಜಯ ಸಿಕ್ಕಿದೆ. ಹೌದು, ಇಂಪ್ಲೆನ್ಸ್ ಆಗಲಿಲ್ಲ. ಅಂದರೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಇಂಪ್ಲೆನ್ಸ್ ನಡೆಯಲ್ಲ. ಅಲ್ಲಿಂದ ರಿಪೋರ್ಟ್ ನೋಡ್ತಾರೆ. ಇಲ್ಲಿದೆ ಆಗಲಿ ಯಾವುದು, ಯಾರು ಬಂದರೂ ಅವರು ಇಂಪ್ಲೆನ್ಸ್ ಆಗಲ್ಲ. ಅಲ್ಲಿ ಏನು ಗೊತ್ತಾ, ಅಲ್ಲಿದ್ದು ರಿಪೋರ್ಟ್ ಏನು ಬರುತ್ತೆ ಅದು ಎಂಬಸಿ ನೋಡ್ತಾರೆ, ಬಿಟ್ಟರೆ ಎಂಬಸಿ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಅದು ಅಲ್ಲಿನವರು ಒಂದು 4 ಜನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಅಲ್ಲಿನೂ 4-5 ಜನ ಅರೆಸ್ಟ್ ಆಗಿದ್ದಾರೆ. ಯಾಕೆ ನನ್ನ ಬಗ್ಗೆ ಸುಳ್ಳು ಸುದ್ದಿ ಅಪ್ಪಿಸಿದ್ರಲ್ಲ, ನನ್ನ ವಿಡಿಯೋ ಯೂಟ್ಯೂಬಿಗೆ ಹಾಕಿದ್ದಾರೆ, ಮತ್ತು ಟ್ವಿಟ್ಟರಲ್ಲಿ ನನ್ನ ಫೋಟೋಲ್ಲ ಶೇರ್ ಮಾಡಿದ್ದಾರೆ. ಎಲ್ಲರನ್ನೂ ತನಿಖೆ ತೊಗೊಂಡಿದ್ದಾರೆ, ಅವ್ರನ್ನ ತಗೊಂಡಿದ್ದಾರೆ, ಅವರ ಕಸ್ಟಡಿ ತೊಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನೊಬ್ಬ ನಿರಪರಾಧಿ. ಒಂದು ಕಾನೂನು ಪ್ರಕಾರ ಅಲ್ಲಿ ಏನು ಗೊತ್ತಾ, ಸುಳ್ಳು ಸುದ್ದಿ ಅಬ್ಬಿಸಬಾರ್ದು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ. ಯಾಕಂದ್ರೆ ಹೌದು, 4-5 ಜನ ಅದು ಕೇಸಲ್ಲಿ ಎಷ್ಟು, ನನ್ನ ಪ್ರಕಾರ 4-5 ಜನ ಇದ್ದಾರೆ ಅಲ್ಲಿ. ಇನ್ನು ಎಷ್ಟು ಜನ ಆಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನೋಡಕ್ಕೆ ಹೋಗಿ ಈಗ ಅಲ್ಲಿ ಎಷ್ಟು ಜನ ಅಲ್ಲಿ ಕೂತ್ಕೊಂಡ್ರೆ, ಈಗ ಅವ್ರು ಎಷ್ಟು ಜನ ಒಳಗೆ ಕೂತ್ಕೊಂಡ್ರೆ, ಅವ್ರ ಕುಟುಂಬದವ್ರು ಎಷ್ಟು ಜನ ಕಣ್ಣೀರಾಗಿ ಕೂತ್ಕೊಂಡಿದ್ರು. ಅಲ್ಲಿ ತುಂಬ ಜನಕ್ಕೆ ಅರೆಸ್ಟ್ ಆಗಿದ್ದಾರೆ ಈ ನನ್ನ ಕೇಸಲ್ಲಿ. ಯಾಕಂದೇಳಿದ್ರು ಅಲ್ಲಿದ್ದು ಕಾನೂನು ಅದು, ಒಬ್ಬ ನಿರಪರಾಧಿ ಮೇಲೆ ಈ ಥರ ಎಲ್ಲ ಇದು ಮಾಡೋದು ಅದಕ್ಕೆ ಕಾರಣ ಕರೆದ್ರೆ ಯಾರು ಹೇಳಿ? ಇಲ್ಲಿ ನೀವು ಇವರಿಬ್ರು ಅಲ್ವಾ ಇದ್ರು. ಈಗ ನಾನು ಎಲ್ಲ ಲೈಫ್ ನಂದು ವೇಸ್ಟ್ ಆಗಿದೆ ಇವರಿಂದ. ಇಬ್ಬರು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ರಲ್ಲ ಅಪರಾಧಿಗಳು, ಅವರಿಂದ ನಂದು 1 ವರ್ಷ 8 ತಿಂಗಳು ನನ್ನ ಲೈಫ್ ಎಲ್ಲ ಹಾಳಾಗಿ ಹೋಗಿದೆ. ದುಡಿದ ಹಣ ಸಿಗಲಿಲ್ಲ, ನನ್ನ ಹೆಂಡತಿ ತುಂಬ ಕಷ್ಟಪಟ್ಟಿದ್ಲು ಇಲ್ಲಿ. ಅದಕ್ಕೆಲ್ಲ ಈಗ ಹೊಣೆಗಾರು ಯಾರಂತ ನನಗೆ ಗೊತ್ತಿಲ್ಲ. ಈಗ ಅದಕ್ಕೆ ಒಂದು ಏನು ಆಗಬೇಕು ಅದ್ರ ಬಗ್ಗೆ ಸ್ವಲ್ಪ ನಾನು ಅದನ್ನು ಕೇಳಬೇಕು. ಈಗ ನಾನು 1 ವರ್ಷ 8 ತಿಂಗಳು ಏನು ತಪ್ಪು ಮಾಡಿದೆ, ಇವರಿಬ್ಬರಿಂದ ನಾನು ಕೂತ್ಕೊಂಡೆ ಅಲ್ಲ. ಅದಕ್ಕೀಗ ಅದು ನನ್ನಿಂದ ಆಗಿದೆಯಲ್ಲ, ಎಲ್ಲ ಲಾಸ್ ಆಗಿದೆಯಲ್ಲ, ಅದಕ್ಕೆ ತುಂಬೋರು ಯಾರು ನನಗೆ ಬೇಕೀಗ? ಇವರಿಬ್ಬರು ತುಂಬ್ತಾರ, ಇನ್ಯಾರು ತುಂಬ್ತಾರ? ನಂಗೆ ಅದನ್ನು ಬೇಕೀಗ. ಯಾಕೆ ಇವರಿಬ್ಬರಿಂದ ನಾನು 1 ವರ್ಷ 8 ತಿಂಗಳು ನಾನು ಸುಮ್ಮನೆ ಜೈಲಲ್ಲಿ ಕೂತ್ಕೊಂಡೆ. ನನ್ನ ಹೆಂಡತಿ ಮಕ್ಕಳು ಎಲ್ಲ ತುಂಬ ಕಷ್ಟಪಟ್ಟರು, ಅವ್ರ ಹತ್ರ ಹಣ ತೊಗೊಂಡು ಇವ್ರ ಹತ್ರ ಜೀವನ ಸಾಗಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು.
ಇವಾಗ ತನಕ ನಾನು ನಮ್ಮ ಮನೆ ಬಾಡಿಗೆ ನಾನು ಕೊಡಲಿಲ್ಲ ಇನ್ನು ಬಾಡಿಗೆ ಎಷ್ಟು ಪೆಂಡಿಂಗ್ ಇದೆ. ನನ್ನ ಹತ್ರ ನಾನು ಈಗ ಬರುವಾಗ ನನ್ನ ಹತ್ರ ಹಣ ಇಲ್ಲ, ಹಣ ಇದ್ದಿದ್ದು ಅವ್ರು ತೊಗೊಂಡ್ರಲ್ಲಿ ಅದನ್ನು ಕೊಡಲಿಲ್ಲ ನೋಡಿ. ನನ್ನ ಹತ್ರ ಇವಾಗಲೂ ಹಣ ಇಲ್ಲ. ನಾನೀಗ ಎಲ್ಲ ಇವರು ನೋಡ್ತಾ ಇದ್ದಾರೆ. ಈಗ ಬಂದು ಮೂರು ದಿನದಿಂದ ಅಲ್ಲಿ ಇಲ್ಲಿ ಮೊದಲಿಂದ ಒಂದು ವರ್ಷ 8 ತಿಂಗಳಿಂದ ಇವ್ರ ಕೈಯಿಂದ ಹಾಕೊಂಡೆಲ್ಲ ನೋಡ್ತಾ ಇದ್ದಾರೆ.